ವನ ಜನಕ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾವಿನಕಾಯ್ದು ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ನಾವು ಇದು ಬಹಳ ಕಡಿಮೆ ಸಾಮಗ್ರಿಯಿಂದನೇ ಅತಿ ರುಚಿಯಾಗಿ ಆಗುತ್ತೆ. ಸೊ ಇದು ನೋಡಿ, ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ಹೊಟ್ಟು ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಇದೊಂದು 7-8 ಹಸಿಮೆಣಸಿನ್ಕಾಯಿ ಇದೆ. ಮಾವಿನಕಾಯಿ ಹುಳಿ ಇರುತ್ತಲ್ವ, ಸೊ ಸ್ವಲ್ಪ ಖಾರ ಇರಬೇಕಾಗುತ್ತೆ. ಆಮೇಲೆ ಇದು ಇಂಗು ಮತ್ತು ಅರಿಶಿನ ಇದರಲ್ಲಿ ಇಟ್ಟಿದ್ದೀನಿ. ಉಪ್ಪು, ಮೆಂತ್ಯ ಮತ್ತು ಸಾಸಿವೆ. ಈಗ ಮೆಂತ್ಯ ಸಾಸಿವೆನ ಎಣ್ಣೆನಲ್ಲಿ ಹಾಕ್ಬಿಟ್ಟು ನಾವು ಹುರ್ಕೊಳ್ಳೋಣ. ಅದನ್ನು ಇದನ್ನೆಲ್ಲ ಕೂಡ ಹಾಕ್ಬಿಟ್ಟು ನೋಡಿ, ಮೆಂತ್ಯ ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ವ, ಇದರೊಳಗೆ ಹಾಕ್ಬಿಡೋಣ. ಮೆಂತ್ಯ ಈ ರೀತಿ ಹಾಕಬೇಕು, ತುಂಬ ಕರಗಾಗಬಾರ್ದು. ಇದಕ್ಕೆ ಹಸಿಮೆಣಸಿನ್ಕಾಯಿ, ಈವನ್ ಹಸಿಮೆಣಸಿನ್ಕಾಯಿ ಕೂಡ ನಾನು ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಹಾಕ್ಬೋದು, ಹಾಗೇನು ಹಾಕ್ಬೋದು, ಹಸಿಮೆಣಸಿನ್ಕಾಯಿದೇನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಹಾಕ್ಬಿಟ್ಟು ಹೊರಳಿದ್ರೆ ಹೊರಳಲ್ಲಿ ರುಬ್ಕೋಬೋದು, ಇಲ್ಲಾಂದರೆ ಮಿಕ್ಸಿನಲ್ಲಿ ಹಾಕ್ಕೋಬೋದು. ನೋಡಿ, ಈಗ ಎಣ್ಣೆ ಇಟ್ಟಿದ್ದೀನಲ್ವ, ಎಣ್ಣೆ ಕಾದಿದೆ. ಸಾಸಿವೆ ಹಾಕಿ ಇಂಗು ಮತ್ತು ಅರಿಶಿನ ಹಾಕ್ಬಿಡೋಣ. ಈ ರುಬ್ಕೊಂಡಿದ್ವಲ್ಲ ಈ ಮಿಶ್ರಣಕ್ಕಿದನ್ನು ಹಾಕ್ಬಿಡೋಣ. ನೋಡಿ, ಇದು ಈಗ ಚಟ್ನಿ ರೆಡಿಯಾಗಿದೆ. ಇದೊಂದು ಸ್ವಲ್ಪ ತರಿ ತರಿನೇ ಇರಬೇಕು, ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಸ್ವಲ್ಪ ತರಿ ತರಿಯಾಗಿದ್ದರೆ ನಮಗೆ ಅನ್ನ ಕಲಸ್ಕೊಂಡು ತಿನ್ನೋವಾಗ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಇದು ನೋಡಿ, ಆಗಲೇ ಬಾಯಲ್ಲಿ ನೀರು ಇರ್ತಿದೆ ಅಲ್ವಾ. ಮಾವಿನಕಾಯಿನ ಕೂಡಲೇ ಎಲ್ರಿಗೂನು ಸಹಜ, ಅದು ತುಂಬ ರುಚಿಯಾಗಿರುತ್ತೆ. ವೀಕ್ಷಕರೇ, ಅನ್ನದ ಜೊತೆ ಕಲಸ್ಕೊಂಡು ಇದನ್ನು ತಿಂದು ಆನಂದಿಸ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.